ನ್ಯೂಸ್ ಕಡಬಾದ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ಇದ್ದಾರೆ ಅನುಷ್ ಎಎಲ್. ಅನುಷ್ ಎಎಲ್ ಅವರು ಇಂದು ಪ್ರಕಟಗೊಂಡಂತಹ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 625ಕ್ಕೆ 625 ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಂತಹ ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ವಿದ್ಯಾಲಯದ ವಿದ್ಯಾರ್ಥಿ. ಮೊದಲಿಗೆ ನಿಮಗೆ ಅಭಿನಂದನೆಗಳು. ರಾಜ್ಯಕ್ಕೆ ಪ್ರಥಮ ಅಂದ್ರೆ 625ಕ್ಕೆ 625 ಅಂಕ ಪಡೆಯುವುದು ಅಷ್ಟು ಸಾಮಾನ್ಯವಾದಂತಹ ಸಾಧನೆ ಅಲ್ಲ. ಇದು ಯಾವ ರೀತಿ ನಿಮಗೆ ಆಯ್ತು, ಈ ಸಾಧನೆ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಹೇಗೆ ಬಂತು ಅಂತ ಅಂದರೆ, ಈ ಸಾಧನೆಗೆ ಬಹುಮುಖ್ಯ ಆದು ನಾವು ಶಿಕ್ಷಕರು ಏನನ್ನು ಶಾಲೆಯಲ್ಲಿ ಕಲಿಸ್ತಾರೆ ಅದನ್ನು ಗಮನವಿಟ್ಟು ಕೇಳಬೇಕು, ಮತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡದಿದ್ದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಅದನ್ನು ನಾವೇ ನಮ್ಮ ರೀತಿಯಲ್ಲಿ ಹೇಗೆ ಉತ್ತರಿಸಬಹುದು ಎಂದು ಒಂದು ಚಿಂತನೆಯಲ್ಲಿರಬೇಕು. ಏಕೆಂದರೆ ಈಗ ಪರೀಕ್ಷೆಯಲ್ಲಿ ಯಾವುದು ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕದಲ್ಲಿದೆ ಅದನ್ನೇ ಹಾಗೆ ಕೊಡುವುದಿಲ್ಲ, ಅದರ ರಿಲೇಟೆಡ್ ಅಂದರೆ ಅದನ್ನೇ ಸ್ವಲ್ಪ ತಿರುಗಿಸಿ ನಾವೇ ನಮ್ಮ ಚಿಂತನೆ ನಾವೇ ಒಂದು ಏನಾದರೂ ಉತ್ತರಿಸಬೇಕಾದ ಅಂಥ ಕ್ವಶನ್ಗಳನ್ನು ಕೇಳ್ತಾರೆ. ಅದನ್ನು ಉತ್ತರಿಸಲಿಕ್ಕೆ ಕೇವಲ ಬಾಯಿಪಾಠ ಮಾಡುವುದು ಸಾಧ್ಯ ಆಗುವುದಿಲ್ಲ. ನಾವು ಏನನ್ನು ತರಗತಿಯಲ್ಲಿ ಮಾಡುತ್ತಾರೆ ಅದನ್ನು ಅರ್ಥ ಮಾಡಿಕೊಳ್ಬೇಕು, ಹಾಗೆ ಮಾತ್ರ ಸಾಧ್ಯ. ಹಾಗೆ ಮಾಡಿದರೆ ಮತ್ತೆ ಯಾವುದೆಲ್ಲ ಅವರು ಹೇಳ್ತಾ ಅದನ್ನು ಸರಿ ನೆನಪಿಟ್ಟುಕೊಳ್ಳಬೇಕು, ಮತ್ತೆ ಒಂದೆರಡು ಸಲ ರಿವೈಸ್ ಮಾಡಬೇಕು ಅದನ್ನೇ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅದಂದ್ರೆ ಹೇಗೆ ಹೇಗೆ ನಾವೇ ಒಂದು ಚಿಂತನೆ ಮಾಡಿದರೆ ಇದು ಸಾಧ್ಯ ಎಂದು ಹೇಳಬಹುದು. ಇಷ್ಟು ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುತ್ತೆ ಎಂಬಂತಹ ನಿರೀಕ್ಷೆ ನಿಮ್ಮಲ್ಲಿತ್ತ? ನನಗೆ 620ರ ಮೇಲೆ ಸಿಗಬಹುದು ಎಂಬ ನಿರೀಕ್ಷೆ ಇತ್ತು, ಮತ್ತೆ ಈ ಫಲಿತಾಂಶ ಬಂದ ನಂತರ 625ಕ್ಕೆ 625 ಸಿಕ್ಕಿದೆ ಎಂದು ಹೇಳುವಾಗ ತುಂಬಾ ಖುಷಿ ಆಯಿತು. ಅಂದರೆ ನಮ್ಮ ಶಿಕ್ಷಕರು ಪೋಷಕರೆಲ್ಲ ನಿರೀಕ್ಷೆ ಮಾಡಿದ್ದರು, ನಿನಗೆ 625 ತೆಗೆಯುವ ಸಾಮರ್ಥ್ಯ ಉಂಟು, ಆದಷ್ಟು ಪ್ರಯತ್ನ ಮಾಡು ಅಂತೆಲ್ಲ ಹೇಳ್ತಿದ್ರು. ನಾನು ನನ್ನಲ್ಲಿ ನನಗೆ ಆದಷ್ಟು ಪ್ರಯತ್ನ ಮಾಡಿದೆ, ಅದರಿಂದಾಗಿ ಫಲ ಸಿಕ್ಕಿದೆ. ಕೊರೋನಾ ಸಮಯದಲ್ಲಿ ಇದು ಹೇಗೆ ಸಾಧ್ಯ ಆಯಿತು ಅಂತ? ಕೊರೋನಾದಿಂದಾಗಿ ನಮಗೆ 2 ತಿಂಗಳ ಬಿಡುವು ಸಿಕ್ಕಿತ್ತು, ಅಂದರೆ ಲಾಕ್ಡೌನ್ನಿಂದಾಗಿ. ಇದರಿಂದ ಕೆಲವು ದಿನಗಳು ನಮಗೆ ಅಭ್ಯಾಸ ಮಾಡಲು ದೊರೆತವು, ಮತ್ತೆ ಇದ ಕೆಲವು ದಿನ ಅಭ್ಯಾಸ ಮಾಡಿ ಅಂದರೆ ಒಂದೊಂದೇ ಪಠ್ಯವನ್ನು ಸರಿಯಾಗಿ ಗಮನಿಸುವ ಸಮಯವೂ ದೊರಕಿತ್ತು. ಇದರಿಂದ ಕೆಲವು ಸಮಯದಲ್ಲಿ ಉಪಯೋಗವಾಗಿತ್ತು, ಕೆಲವು ಸಮಯ ಅಷ್ಟು ಉಪಯೋಗವನ್ನು ಆಗಿರಲಿಲ್ಲ. ಏಕೆಂದರೆ ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಇಂಟ್ರಾಕ್ಷನ್ ಅದೆಲ್ಲ ಕಳೆದೋಗಿತ್ತು, ಮತ್ತೆ ಪುಸ್ತಕದ ಬಗ್ಗೆ ಅಷ್ಟು ಒಲವು ಇರುತ್ತಿರಲಿಲ್ಲ. ನೀವೇನ್ ಮಾಡ್ತಾ ಇದ್ರಿ ಈಗ ಕೊರೋನಾ ಟೈಮಲ್ಲಿ? ಮನೆಯಲ್ಲಿದ್ರಿ, ಒಂದು 2-3 ತಿಂಗಳು ಇದ್ರಿ. ಆ ಸಮಯದಲ್ಲಿ ನಿಮಗೆ SSLC ಪರೀಕ್ಷೆ ಮುಂದೆ ಬರ್ತದೆ ಎಂಬಂತಹ ಒಂದು ಜ್ಞಾನ ಇತ್ತು ನಿಮ್ಮಲ್ಲಿ, ಇದೆ ನಾನು SSLC ಬರೆಯೋಣ ಅಂತ? ಆ ಸಮಯದಲ್ಲಿ ಯಾವ ರೀತಿಯಾದಂತಹ ಒಂದು ನಿಮ್ಮ ಅಭ್ಯಾಸ ಮಾಡ್ಕೊಡ್ತಾ ಇದ್ರಿ ದಿನದಲ್ಲಿ? ಬೆಳಿಗ್ಗೆ ಒಂದು 6:30 ತನಕ ಸ್ವಲ್ಪ ಇಂಥ ಪಠ್ಯಪುಸ್ತಕವನ್ನೆಲ್ಲ ಓದುತ್ತಿದ್ದೆ, ಮತ್ತೆ ಮಧ್ಯಾಹ್ನ ತನಕ ಮತ್ತೆ ಸ್ವಲ್ಪ ರಾತ್ರಿಯ ಸಮಯವನ್ನು ನೋಡುತ್ತಿದ್ದೆ, ಮತ್ತೆ ಇಡೀ ದಿನವನ್ನು ಬೇರೆ ಇತರ ಯಾವುದೇ ಚಟುವಟಿಕೆಯಿಂದ ಕಳೆಯುತ್ತಿದ್ದೆ. ನಿಮ್ಮ ಓದಿಗೆ ನಿಮ್ಮ ಮನೆಯವರ ಸಹಕಾರ ಹೇಗಿತ್ತು? ಮನೆಯವರು ನಮಗೆ ಓದಿನಲ್ಲಿ ಯಾವುದೇ ಅನಾನುಕೂಲ ಆಗದಂತೆ ನೋಡಿಕೊಂಡಿದ್ದಾರೆ. ಅಂದರೆ ಯಾವುದೇ ಒಂದು ಸಾಮಗ್ರಿ ಬೇಕಿದ್ರೂ ಅದನ್ನು ತಂದಿದ್ದಾರೆ, ಮತ್ತೆ ಏನಾದರೂ ಈ ಪಠ್ಯ ಪುಸ್ತಕ ಸಂಬಂಧಿಸಿದ ಇತರ ಬೇರೆ ಯಾವುದಾದ್ರೂ ಪುಸ್ತಕ ಬೇಕಿದ್ದರೆ ಕೇಳು, ನಾನು ನಿಮಗೆ ತಂದು ಕೊಡ್ತೇನೆ ಅಂತ ಎಲ್ಲ ಸಹಕಾರ ಮಾಡಿದ್ದಾರೆ. ಮತ್ತೆ ಇಂಥರ ಕ್ವಶನ್ ಪೇಪರ್ಗಳ ಪ್ರಿಂಟ್ ಔಟ್ ಮತ್ತೆ ಬೇರೆ ಬೇರೆ ತರಹದ ರೀಡಿಂಗ್ ಮೆಟೀರಿಯಲ್ಗಳನ್ನು ಒದಗಿಸುವಲ್ಲಿ ತುಂಬ ಸಹಕಾರ ಮಾಡಿದ್ದಾರೆ. ಮತ್ತೆ ನಮ್ಮ ತಾಯಿ ತಂದೆ ಅವರೆಲ್ಲ ಸಹಕಾರ ಮಾಡಿದ್ದಾರೆ. ಅವರಿಗೆ ಅಂದ್ರೆ ನಮ್ಮನ್ನು ಅವರಿಗೆ ಗೊತ್ತಿದ್ದಷ್ಟು ನಮಗೆ ಅವರು ಹೇಳಿಕೊಟ್ಟಿದ್ದಾರೆ. ಕೊರೋನಾದ ರಜೆ ನಿಮಗೆ ಲಾಭವಾಯಿತು ಅಥವಾ ನಷ್ಟವಾಯಿತು? ಕೊರೋನಾದ ರಜೆ ಒಂದು ತರದಲ್ಲಿ ಲಾಭವೂ ಇದೆ ನಷ್ಟವೂ ಇದೆ. ಏಕೆಂದ್ರೆ ಲಾಭ ಎಂದರೆ ನಮಗೆ ಓದಲು ತುಂಬಾ ಸಮಯ ದೊರಕಿದೆ. ನಷ್ಟ ಎಂದರೆ ಆಗ ಹೇಳಿದಾಗೆ ನಮಗೆ ಶಿಕ್ಷಕರ ಎದುರೆದುರು ಮಾತಾಡಲು ಅವಕಾಶವಿರಲಿಲ್ಲ, ಏನಾದರೂ ಮೆಸೇಜ್ ಅಥವಾ ಫೋನ್ನ ಮೂಲಕ ಮಾತಾಡಬೇಕಾಯಿತು. ಮತ್ತೆ ಪುಸ್ತಕದ ಮೇಲೆ ಒಲವು ಹೊರಟು ಹೋಗಿತ್ತು, ಏಕೆಂದರೆ ಪುಸ್ತಕ ಇನ್ನೂ ರಜೆ ಇದೆ ಅಲ್ಲ, ಯಾಕೆ ಹುಟ್ಟುವುದು ಪುಸ್ತಕ ಯಾಕೆ ಓದು ಅಂತ ಒಂದು ಮನಸ್ಸಿಗೆ ಒಂದು ಫೀಲಿಂಗ್ ಸಹ ಬರ್ತಿತ್ತು. ಒಂದು ತರ ಲಾಭವಿದೆ ನಷ್ಟವೂ ಇದೆ. ನಿಮ್ಮ ಪ್ರತಿದಿನದ ದಿನಚರಿ ಯಾವ ರೀತಿ ಇತ್ತು ಅಂತ? ದಿನಚರಿ ಅಂದರೆ ನಾನು ತುಂಬಾ ಓದಿ ಬಾಯಿಪಾಠ ಮಾಡುದು ಅದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಬೆಳಿಗ್ಗೆ ನಾನು ಯಾವಾಗಲೂ 6 ಗಂಟೆಗೆ ಹೇಳ್ತಿದ್ದೆ, ಆದರೆ ಪರೀಕ್ಷೆಯ ಸಮಯದಲ್ಲಿ ಏನಾದರೂ ಜಾಸ್ತಿ ಓದಲಿದ್ದರೆ 5 ಗಂಟೆಗೆ ಎಲ್ಲ ಹೇಳ್ತಿದ್ದೆ, ಮತ್ತು 7:30 ತನಕ ಅಭ್ಯಾಸ ನಡೆಸ್ತಿದ್ದೆ. ಮತ್ತೆ ನಮಗೆ
ಫಸ್ಟ್ ಮೊದಲಿಗೆ ನಾವು ನಮ್ಮ ನೋಟ್ಸ್ ಅಂದರೆ ಈ ನೋಟ್ಸ್ಗಳನ್ನು ಫಸ್ಟ್ ಕಂಪ್ಲೀಟ್ ಮಾಡಬೇಕು. ಯಾಕೆಂದರೆ ಅದು ಕಂಪ್ಲೀಟ್ ಆಗದಿದ್ದರೆ ಲಾಸ್ಟಿಗೆ ಅದು ನಮಗೆ ಪ್ರಾಬ್ಲಮ್ ಆಗ್ತದೆ. ನೋಟ್ಸ್ ಕಂಪ್ಲೀಟ್ ಆಗಲಿಲ್ಲ ಎಂತ ಮಾಡೋದು, ಹಾಗೆ ಫಸ್ಟ್ ಏನಾದ್ರು ಬರೀಲಿಕ್ಕಿದ್ರೆ ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಬೇಕು. ಹಾಗೆ ಮಾಡಿದರೆ ನಮಗೆ ಓದಿನ ಮೇಲೆ ಒಂದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಆಗ್ತದೆ. ಮತ್ತು ಸಂಜೆ ಸಹ ಹಾಗೆ, ನನಗೆ 10 ಗಂಟೆಗಿಂತ ಮೊದಲೇ ನಾನು ಓದುವುದನ್ನು ನಿಲ್ಲಿಸ್ತಿದ್ದೆ 9 ಗಂಟೆಗೆ. ಹೌದು, ರಾತ್ರಿ ನಿದ್ದೆ ಬಿಟ್ಟು ಅಭ್ಯಾಸ ಇರಲಿಲ್ಲ. ಶಾಲೆಯ ಕೆಲಸ ಅವತ್ತಿದ್ದು ಅವತ್ತು ಮಾಡ್ತಾ ಇದ್ರಿ. ಮತ್ತೆ ನಿಮ್ಮ ವಿದ್ಯಾಲಯದ ಯಾವ ರೀತಿಯಾದ ಸಹಕಾರ ಕೊಡ್ತಾ ಇದ್ರು? ಈಗ ನಿಮಗೆ ಇಂಟರಾಕ್ಷನ್ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ, ಕ್ಲಾಸಲ್ಲಿ ಬಂದು ಕೂತು ಪಾಠ ಕೇಳುವಂತ ಒಂದು ಇದಿರ್ಲಿಲ್ಲ. ನೀವು ಮನೆಯಲ್ಲೇ ಇದ್ರಿ, ಮನೆಯಲ್ಲಿದ್ದಾಗ ಫೋನ್ ಮಾಡಿ ಏನಾದರೂ ವಿಚಾರಿಸ್ತಾ ಇದ್ರಾ? ಹೌದು, ನಮಗೆ ನಮ್ಮ ಶಿಕ್ಷಕರು ಸಹ ವಾಟ್ಸಪ್ ಮೂಲಕ ಚಟುವಟಿಕೆಗಳನ್ನು ಕಳಿಸ್ತಿದ್ರು. ಅಂದರೆ ಕ್ವಶನ್ ಪೇಪರ್, ಹಳೆಯ ಕ್ವಶನ್ ಪೇಪರ್ ಅದನ್ನು ಸಾಲ್ವ್ ಮಾಡಲಿಕ್ಕೆ, ಮತ್ತು ಏನಾದರೂ ಡೌಟ್ ಇದ್ದರೆ ನೀವು ನಮ್ಮೊಟ್ಟಿಗೆ ಕೇಳಿ ನಾವು ಆನ್ಸರ್ ಕೊಡ್ತೇವೆ ಅಂತ ವಾಟ್ಸಪ್ ಮೂಲಕ ಎಲ್ಲ ಕೇಳಿದ್ದಾರೆ. ಮತ್ತು ಕಾಲ್ಸ್ ಎಲ್ಲ ಫೋನ್ ಮಾಡ್ತಿದ್ರು, ಹಾಗೆ ಸಹಕಾರ ಆಯಿತು. ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಡಿಸ್ಕಷನ್ ಏನಾದರೂ ಮಾಡ್ತಾ ಇದ್ದಾರಾ? ನಿಮ್ಮ ಜೊತೆ ಇದ್ದ ಸ್ನೇಹಿತರು ಯಾರಾದರೂ ನಿಮ್ಮ ಥರನೇ ಟಾಪರ್ ಯಾರಾದ್ರು ಇದ್ದಾರಾ? ಹಾಂ, ಇದ್ದಾರೆ. ಅಂದರೆ ಈ ದಿನ ನನಗೆ ಅವರೊಂದಿಗೆ ಮಾತಾಡಲು ಸಮಯ ಸಿಗಲಿಲ್ಲ. ಮಾರ್ಕ್ ನೋಡಲಿಕ್ಕೂ ನಿಮಗೆ ಟೈಮ್ ಸಿಗಲಿಲ್ಲ. ಅಂದರೆ ಶಾಲೆಯ ಸಮಯದಲ್ಲಿ ಅವ್ರಿಗೇನಾದ್ರು ಡೌಟ್ ಇದ್ದರೆ ಅವ್ರು ನನ್ನೊಟ್ಟಿಗೆ ಕೇಳ್ತಿದ್ರು, ನನಗೇನಾದ್ರು ಕ್ವೆರೀಸ್ ಎಲ್ಲ ಇದ್ದರೆ ಅವರೊಟ್ಟಿಗೆ ನಾನು ಕೇಳ್ತಿದ್ದೆ. ಹೀಗೆ ಡಿಸ್ಕಸ್ ಮಾಡಿ ನಾವು ಆನ್ಸರ್ ಫೈಂಡ್ ಮಾಡ್ತಿದ್ದೆವು. ಮತ್ತು ಅವರಿಂದ ಸಹ ಸುಮಾರು ಹೆಲ್ಪ್ ಆಗಿದೆ ನನಗೆ. ಅಂದರೆ ಅವರಿಗೆ ತಿಳಿದ ವಿಷಯ ನಮಗೆ ಗೊತ್ತಾದಾಗೆ ಆಗಿದೆ. ಮತ್ತು ಹೀಗೆ ಏನು ನೋಟ್ಸ್ ಹಾಗೆ ಎಂತಾದ್ರು ಬೇರೆ ಚಟುವಟಿಕೆಗಳಲ್ಲಿ ಸಹ ಅವರ ಸಹಕಾರ ತುಂಬ ಇದೆ. ನೀವು ರಾಜ್ಯಕ್ಕೆ ಪ್ರಥಮ ಎಂದು ಬಂದ ಸುದ್ದಿಯ ತಕ್ಷಣ ನಿಮಗೆ ಹೇಗೆ ಅನ್ನಿಸ್ತು? ನೀವು ರಾಜ್ಯಕ್ಕೆ ಪ್ರಥಮ ಎಂದು ಬಂದ ತಕ್ಷಣ ನಾನು ನಂಬಲಿಲ್ಲ. ನನಗೆ ತಂದೆಯವರು ಕಳಿಸಿದ್ರು, ಮತ್ತೆ ಟಿವಿಯಲ್ಲಿ ನನ್ನ ಹೆಸರು ಬಂದಿತ್ತು. ಆಗ ನನಗೆ ತುಂಬ ಖುಷಿ, ಶಾಕ್ ಆದಾಗೆ ಆಗಿತ್ತು. ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ತುಂಬ ಖುಷಿ ಆಯಿತು ಹೇಳಲಿಕ್ಕೆ ಆಗಲಿ. ನಿಮ್ಮ ಮುಂದಿನ ಫೀಲ್ಡ್ ಯಾವ ಎಲ್ಲಿಗೆ ಹೋಗಬೇಕು, ಯಾವ ರೀತಿಯಾದಂಥ ವಿದ್ಯಾಭ್ಯಾಸ ಮುಂದುವರಿಸಬೇಕು ಅಂತ ಏನಾದರೂ ಯೋಜನೆ ಹಾಕ್ಕೊಂಡಿದ್ದೀರಾ? ಇನ್ನು ಪಿ ಯು ಸಿಯಲ್ಲಿ PCMB ಸೈನ್ಸ್ ನಾನು ಪ್ರಿಫರ್ ಮಾಡ್ತೇನೆ. ಅದಾದಮೇಲೆ JEE NEET CET ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೆದು ಅದರಲ್ಲಿ ಯಾವುದಾದ್ರು ರ್ಯಾಂಕಿಂಗ್ ಬಂದರೆ ಅದರ ಪ್ರಕಾರ ಹೋಗಬೇಕು ಅಂತ ವಿಷಯ ಇದೆ ಸೈನ್ಸ್ ಫೀಲ್ಡಲ್ಲೇ. ನಿಮ್ಮ ಗುರಿ ಚೆನ್ನಾಗಿದೆ, ಮುಂದೆ ಹೋಗಬೇಕು. ಮುಂದಿನ SLC ವಿದ್ಯಾರ್ಥಿಗಳಿಗೆ ನಿಮ್ಮ ಟಿಪ್ಸ್ ಏನು? ಟಿಪ್ಸ್ ಅಂದರೆ ಯಾವತ್ತೂ ನಂದು ಅದು ಓದಿ ಆಗಲಿಲ್ಲ ಇದು ಓದಿ ಆಗಲಿಲ್ಲ ಅಂತ ಟೆನ್ಷನ್ ಮಾಡಬಾರ್ದು, ಕೂಲ್ ಆಗಿರಬೇಕು. ಮತ್ತು ಪರೀಕ್ಷೆ ಯಾವುದೇ ಟಫ್ ಕ್ವಶನ್ ಬರ್ತದೆ ಅಂತ ಥಿಂಕ್ ಮಾಡಬಾರ್ದು, ಎಲ್ಲ ಸುಲಭ ಬರ್ತದೆ ಆನ್ಸರ್ ಮಾಡ್ಬೋದು ಅದಕ್ಕೆ ನಾವು ಪ್ರಿಪೇರ್ ಆದರೆ ಸಾಕು ಅಂತ ಥಿಂಕ್ ಮಾಡಬೇಕು. ಮತ್ತು ಓದಿದನ್ನು ಬಾಯಿಪಾಠ ಮಾಡಬೇಕು ಅಂತಿಲ್ಲ, ಅರ್ಥ ಮಾಡಿಕೊಂಡ್ರೆ ಸಾಕು. ಮತ್ತು ಎಕ್ಸಾಮ್ ಹಾಲಲ್ಲಿ ಸಹ ತುಂಬ ಟೆನ್ಷನ್ ಮಾಡಬಾರ್ದು, ಎಕ್ಸಾಮ್ ಬಂದದನ್ನು ನಾನು ಬರೀತಾನೆ ಆದಷ್ಟು ಬರೀತಾನೆ. ಮತ್ತು ಗೊತ್ತಿಲ್ಲದನ್ನು ಬರೆಯದೇ ಬಿಡಬಾರ್ದು, ಅದರ ರಿಲೇಟೆಡ್ ಏನಾದರೂ ಒಂದು ಬರೆದು ಬಿಡಬೇಕು. ಅದರಲ್ಲಿ ಒಂದು 4 ಮಾರ್ಕ್ನ ಕ್ವಶನ್ ಇದ್ದರೆ ಒಂದು 2 ಮಾರ್ಕ್ ಸಿಗುವ ಸಹ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ನಮಗೆ ಓನ್ ಅಂದರೆ ಓನ್ ಆಗಿ ಥಿಂಕ್ ಮಾಡಿ ಬರೆದ್ರೆ ನಮಗೆ ಯಾವತ್ತೂ ನೆನಪಿಗಿರ್ತದೆ. ಅದು ಹಾಗೆ ಮಾಡಿದರೆ ಮಾತ್ರ ಹೀಗೆ ಬರೆಯಲು ಸಾಧ್ಯ. ನೀವು ಪಠ್ಯ ಹೊರತುಪಡಿಸಿ ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ಕ್ರೀಡೆ ಆಗಿರ್ಬೋದು ಅಥವಾ ಯೋಗ ಆಗಿರ್ಬೋದು ಅದೆಲ್ಲದರಲ್ಲೂ ಕೂಡ ಮುಂದೆ ಇದ್ರಿ ಅಂತ ನಿಮ್ಮ ಶಿಕ್ಷಕರು ಹೇಳ್ತಾ ಇದ್ರು, ಅದ್ರ ಜೊತೆ ಇದು ಹೇಗೆ ನಿಮ್ಮಲ್ಲಿ ಬೆರೆತು ಹೋಗಿತ್ತು? ಅದರ ಜೊತೆ ಅಂದರೆ ಅದನ್ನು ನಾವು ಹೊರೆ ಅಂತ ನೆನೆಸಬಾರ್ದು. ಅಂದರೆ ಇದಕ್ಕೆ ಅದಿದ್ರೆ ಇದಾಗುದಿಲ್ಲ ಹಾಗೆ ಆಗಬಾರ್ದು, ಅದನ್ನು ಸಹ ಒಂದು ನಮ್ಮ ಒಂದು ಪಾಠದ ಭಾಗವೇ ಅಂತ ತಿಳಿದುಕೊಂಡು ಬರಿ ಪಾಲನೆ ಮಾಡಬೇಕು. ಯಾಕೆಂದರೆ ಅದು ಓದುವುದೇ ಇದ್ದರೆ ನಮ್ಮ ಒಂದು ಕ್ರೀಡೆಗೆ ಹೋಗುವುದರಿಂದ ನಮ್ಮ ಮನಸ್ಸು ಶುದ್ಧಿ ಆಗ್ತದೆ, ಒಂದು ಎಂತ ಟೆನ್ಷನ್ಸ್ ಎಲ್ಲ ಇದ್ದರೆ ಹೋಗ್ತದೆ. ಅದರಿಂದ ನಮಗೆ ಓದಲಿಕ್ಕೆ ಸಹ ತುಂಬ ಸಹಕಾರ ಆಗ್ತದೆ. ಅದಕ್ಕೆ ಅದನ್ನು ಸಹ ಒಟ್ಟಿಗೆ ಪಾಲನೆ ಮಾಡಿಕೊಂಡು ಒಂದು ಟೈಮಿಂಗ್ಸ್ ಇಟ್ಟುಕೊಳ್ಬೇಕು. ಅಂದರೆ ಹೀಗೆ TV ನೋಡೋದಿರಲಿ ಅದನ್ನು ತುಂಬ ಲಿಮಿಟ್ ಇಲ್ಲದೆ ಮಾಡಿದರೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಎಷ್ಟು ಲಿಮಿಟ್ ಉಂಟು ಅಷ್ಟು ಲಿಮಿಟಲ್ಲಿ ಮಾಡಿದರೆ ಕರೆಕ್ಟ್ ಆಗ್ತದೆ. ಯುವ ಜನಾಂಗ ಮೊಬೈಲ್ ಸಿಕ್ಕರೆ ಸಾಕು ಮೊಬೈಲಲ್ಲೇ ಕಳೆದು ಹೋಗುವಂತಹ ಒಂದು ಪರಿಸ್ಥಿತಿ ಇವಾಗ ನಿರ್ಮಾಣವಾಗಿದೆ. ಅಂದರಲ್ಲಿ ನಿಮ್ಮ ಹತ್ರ ಮೊಬೈಲ್ ಇದೆಯಾ, ನಿಮ್ಮ ಮನೆಯವರು ನಿಮಗೆ ಮೊಬೈಲ್ ತೆಗೆದುಕೊಟ್ಟಿದ್ದಾರಾ? ಅಂದರೆ ನನ್ನೊಟ್ಟಿಗೆ ಅಂತ ಪರ್ಸನಲ್ ಮೊಬೈಲ್ ಇರಲಿಲ್ಲ, ಅಪ್ಪ ಅಮ್ಮ ಅವರ ಮೊಬೈಲ್ ಯೂಸ್ ಮಾಡ್ತಿದ್ದೆ. ಯೂಸ್ ಮಾಡ್ತಿದ್ದೆ ತುಂಬ ಅಂತ ಯೂಸ್ ಮಾಡುವಾಗ ನನ್ನ ಪೇರೆಂಟ್ಸ್ ನನಗೆ ಬೈತಿದ್ರು, ಯೂಸ್ ಮಾಡಬೇಡ ಜಾಸ್ತಿ ಯೂಸ್ ಮಾಡಬೇಡ ಅಂತ. ಅಂದರೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ, ಅದರಿಂದನೇ ಜಾಸ್ತಿ ಬೆನಿಫಿಟ್ ಅಂದರೆ ಲಾಭ ಆಗುವಂತೆ ನಾನು ಯೂಸ್ ಮಾಡ್ತಿದ್ದೆ. ಅಂದರೆ ಹೀಗೆ ರಿಲೇಟೆಡ್ ಸ್ಟಡಿ ರಿಲೇಟೆಡ್ ಮೆಟೀರಿಯಲ್ಸ್ ಡೌನ್ಲೋಡ್ ಮಾಡಲಿಕ್ಕೆ ಹಾಗೆ ಎಂತಾದ್ರು ಬೇರೆ ಅದಕ್ಕೆ ಯೂಸ್ ಮಾಡ್ತಿದ್ದೆ. ಇವಿಷ್ಟು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಂತಹ ಅನುಷ್ AL ರವರ ಮಾತುಗಳು. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಶುಭ ಹಾರೈಕೆಗಳು ನಮ್ಮ ನ್ಯೂಸ್ ಕಡಬ ವತಿಯಿಂದ.
ಹೆಚ್ಚು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ. ನಮ್ಮ ಸಂಸ್ಥೆಗೆ ಒಂದು ಈ 25ನೇ ವರ್ಷ ಸಂಸ್ಥೆ ಆಚರಣೆ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಂದು ಖುಷಿಯನ್ನು ಕೊಟ್ಟ ವಿದ್ಯಾರ್ಥಿ. ಅವನ ಅಪ್ರತಿಮ ಸಾಧನೆ, ಅವನ ತಂದೆ ತಾಯಿಯವರ ಸಹಕಾರ, ಹಾಗೆ ವಿಶೇಷವಾಗಿ ನಮ್ಮ ಎಲ್ಲ ಶಿಕ್ಷಕರು ಅವನಿಗೆ ಅವನ ಪ್ರೇರೇಪಣೆ ಕೂಡ ಅವನಿಗೆ ಸಾಧನೆ ಮಾಡಿದಲ್ಲಿ ಆಯಿತು. ಹಾಗೆ ಇದನ್ನು ವಿಶೇಷವಾಗಿ ಈ ಸಂಸ್ಥೆಯನ್ನು ಸ್ಥಾಪಿಸಿದಂತಹ ನಮ್ಮ ತಂದೆಯವರ ಕುಮಾರಾಯರ ಕೂಡ ಇದಕ್ಕೆ ಒಂದು ಈ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಸಂಸ್ಥೆ ಆರಂಭಕ್ಕೆ ನಮ್ಮ ಉದ್ದೇಶ, ಅದೊಂದು ಕನಸು 25 ವರ್ಷವಾಗುವ ನನಸಾಯಿತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ತುಂಬ ಸಂತೋಷ ಆಗ್ತದೆ ಸರ್, ಯಾಕೆಂದರೆ ಕಳೆದೆರಡು ವರ್ಷದಲ್ಲೂ ನಾವು ರ್ಯಾಂಕಿನ ಸಂತೋಷವನ್ನು ಅನುಭವಿಸಿದ್ದೇವೆ, ಆದರೆ ಈ ಪ್ರಥಮ ರ್ಯಾಂಕನ್ನು ಅನುಭವಿಸಿದ್ದು ಮೊದಲ ಬಾರಿ, ಆದ ಕಾರಣ ತುಂಬ ಖುಷಿ ಆಗ್ತಾ ಇದೆ. ಅವನ ಸಾಧನೆ ಬಗ್ಗೆ ಅನುಷ್ನ ಬಗ್ಗೆ ಹೇಳೋದಂದರೆ, ಅವ ಸ್ಟಡೀಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಅವನಿಗೆ, ಏನಾದರೂ ಡೌಟ್ ಇದ್ದರೆ ಆಗಾಗ ಕೇಳ್ತಿದ್ದ ಟೀಚರ್ಸ್ ಅತ್ತೆ, ಜೊತೆಗೆ ವರ್ಕನ್ನು ಕೂಡ ಹಾಗೆ ದಿನ ದಿನದ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಿದ್ದ. ಸೊ ಅಷ್ಟು ಒಳ್ಳೆಯ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ತಿದ್ದ, ಅದ ಕಾರಣದ ಅವನಿಗೆ ಹೆಲ್ಪ್ ಆಯಿತು ಅಂತ ಭಾವಿಸ್ತೇನೆ. ಖುಷಿ ಆಗ್ತದೆ. ಪ್ಲೇಸು ಮುಖ್ಯ ಅಲ್ಲ, ಹಾರ್ಡ್ ಸ್ಟಡಿ ಮಾಡಿದರೆ ಎಲ್ಲಿದ್ದರೂ ಯಾವ ಸಾಧನೆ ಆದರೂ ಮಾಡ್ಬೋದು ಎಂಬ ಒಂದು ಸಂದೇಶ ಮಕ್ಕಳಿಗೆ. ಅಂದರೆ ಇದು ತುಂಬ ಗ್ರಾಮೀಣ ಪ್ರದೇಶ ಸುಬ್ರಹ್ಮಣ್ಯ ಎಂಬುದು, ಇಲ್ಲಿ ಕೆಲವೊಮ್ಮೆ ಕರೆಂಟ್ ಇರೋದಿಲ್ಲ, ತುಂಬ ತೊಂದರೆಗಳಿರ್ತವೆ, ಅದರಲ್ಲಿಯೂ ಅದನ್ನೆಲ್ಲ ಮೀರಿ ಸಾಧನೆ ಮಾಡಲಿಕ್ಕೆ ಆಗ್ತದೆ ಎಂಬುದನ್ನು ಅನುಷ್ ತೋರಿಸಿಕೊಟ್ಟಿದ್ದಾನೆ. ನಿರೀಕ್ಷೆ ಅಂದರೆ ಇತ್ತು ಅವನಲ್ಲಿ. ಈ ಶಾಲೆಯಲ್ಲಿ ಸೇರಿದಂದ ಒಂಬತ್ತು ನೈನ್ತ್ ಆಗುವಾಗಲೇ ಒಂದು ಅವನಲ್ಲಿ ಭರವಸೆ ಇಟ್ಟಿದ್ರು ಅವರು. ಆ ಭರವಸೆಯನ್ನು ಇವತ್ತು ಈಡೇರಿಸಿದ್ದೇನೆ, ತುಂಬ ಖುಷಿಯಾಗಿದೆ. ಅಂದರೆ ನಮ್ಮ ಈ ಸುಳ್ಯ ತಾಲೂಕು ಈಗ ಕಡಬ ತಾಲೂಕಾಗಿದೆ, ಕಡಬ ತಾಲೂಕಿನ ಬಳಪ ಗ್ರಾಮ, ಅದರಲ್ಲಿ ಎಣ್ಣೆ ಮಜ ಒಂದು ಗ್ರಾಮೀಣ ಪ್ರದೇಶ. ಈ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಎಣ್ಣೆ ಮಜ ಕುಟುಂಬ ಭಾರಿ ದೊಡ್ಡ ಕುಟುಂಬ, 60 ಮನೆಗಳು ಉಂಟು. ಅದರಲ್ಲಿ ನಮ್ಮ ಕುಟುಂಬಕ್ಕೆ ಒಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ ಕುಟುಂಬದ ತುಂಬ ಜನ ಅಲ್ಲಿ ಎಜುಕೇಷನ್ ಇದ್ದಾರೆ. ಅದರಿಂದ ಈ ಶಾಲೆಯಲ್ಲಿ ಕುಟುಂಬದ ಒಬ್ಬರು ಟೀಚರ್ ಕೂಡ ಇದ್ದಾರೆ, ಒಟ್ಟು ಒಟ್ಟಿಗೆ ಬಂದಿದ್ದಾರೆ ಅವರಿಗೆ. ಹಾಗೆ ಭಾರಿ ಖುಷಿ ಆಗ್ತಾ ಉಂಟು. ಈಗ ಪಿ ಯು ಸಿಯಲ್ಲಿ ಪಿ ಸಿ ಎಂ ಬಿ ತಗೊಂಡಿದ್ದಾನೆ ಸೈನ್ಸು ಅವನು, ಮತ್ತೆ ಅಲ್ಲಿ ಸಿ ಇ ಟಿಯಲ್ಲಿ ಮತ್ತು ಪಿ ಯು ಸಿ ಮಾರ್ಕ್ ಮೇಲೆ ಅವನು ಯಾವ ರೀತಿ ತಗೊಳ್ಳೋದು. ನಾವು ಆದರೆ ರ್ಯಾಂಕ್ ಬಂದದ್ದು ಸರ್, ರ್ಯಾಂಕ್ ಬಂದರೆ ಈಗ ಡಾಕ್ಟರ್ ರ್ಯಾಂಕ್ ಬಂದರೆ ಅದಕ್ಕೂ ಕೂಡ ಹೋಗ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಅವನು ಎಜುಕೇಷನ್ ಇರಬೇಕು, ಆದರೆ ಅವನಿಗೆ ಐ ಎಫ್ ಎಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಆಸೆ ಉಂಟು. ಈ ಪರಿಸರದ ಬಗ್ಗೆ, ಅರಣ್ಯದ ಬಗ್ಗೆ, ಮತ್ತು ಕಾಡು ಪ್ರಾಣಿಗಳ ಬಗ್ಗೆ ಅದರಲ್ಲಿ ಸ್ವಲ್ಪ ಆಸೆದಿಂದ ನಾನು ಐ ಎಫ್ ಎಸ್ ಜಾಸ್ತಿ ಮಾಡ್ತೇನೆ ಅಂತ ಹೇಳಿದ್ದೇನೆ. ಆದರೆ ಅವನು ಏನು ಕಲಿತಾನೆ ಅದಕ್ಕೆ ನಮ್ಮ ಪ್ರೋತ್ಸಾಹ ಖಂಡಿತವಾಗಲೂ ಉಂಟು. ಅವನು ಶಾಲೆಯಲ್ಲಿ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸ್ತಿದ್ದಾನೆ. ನಿಮ್ಮ ಜನರಲ್ ನಾಲೆಜ್ ಇರ್ಬೋದು, ಕ್ವಿಜ್ ಇರ್ಬೋದು, ಮಾಡೆಲ್ ಮಾಡುವಂಥದ್ದು ಇರ್ಬೋದು, ಮತ್ತು ಸ್ಪೀಚ್ ಇರ್ಬೋದು, ಮತ್ತು ಕಾಂಪಿಟೇಷನ್ಗಳು. ಈಗ ಮಂಗಳೂರಲ್ಲೆಲ್ಲ ಕಾಂಪಿಟೇಷನ್ ಸಂಬಂಧ ನಾನೇ ಕರ್ಕೊಂಡು ಹೋಗಿದ್ದೇನೆ. ಮತ್ತು ಇಲ್ಲಿ ಹೆಚ್ಚಾಗಿ ಅವನನ್ನು ಆಯ್ಕೆ ಮಾಡಿ ಟೀಚರ್ಸ್ಗಳಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬಂದು ಬೀಳೋದು ಅದೆಲ್ಲ ಇತ್ತು ಇಲ್ಲಿ. ಅದು ಮೊದಲಿನಿಂದಲೇ ಅವನಿಗೆ ಅಭ್ಯಾಸ ಇತ್ತು. ಮತ್ತು ಓದೋದ್ರಿಂದ ಭಾರಿ ಓದಲಿಕ್ಕೆ ಹೋಗ್ತಿರಲಿಲ್ಲ. ಶಾಲೆಯಿಂದ ಬಂದ ಕಾಪಿ ಕುಡಿದು ಒಂದು 5 ಆಗುವಾಗ ಅವನು ಕಾಪಿ ಕುಡಿದಂತೆ ಹೋಮ್ವರ್ಕ್ ಮಾಡ್ತಿದ್ದ. ಹೋಮ್ವರ್ಕ್ ಮಾಡಿ ಮತ್ತೆ ಅಷ್ಟೇ ರಾತ್ರಿ 10 ಆಗುವಾಗ ಮಲಗ್ತಿದ್ದ ಅವನು. ಬೆಳಿಗ್ಗೆ ಆಗ 5 ಒಂದು ಈ ಎಕ್ಸಾಮ್ ಅಂತಲ್ಲಿ ಕೊರೋನಾಕ್ಕೆ ಮೊದಲು ಎಕ್ಸಾಮ್ ಅಂತ ಆಗುವಾಗ ಸ್ವಲ್ಪ 4:30 ಇರ್ತಿದ್ದ. ಮತ್ತೆ 5 ಹೇಳುದು, 5 ಮತ್ತು ಈ ಕೊರೋನಾ ಸ್ಟಾರ್ಟ್ ಆದ ಮೇಲೆ ನಿಮಗೆ ಗೊತ್ತು 5:00 to 6:00 ಆಗುವುದು ಹೇಳುದು, ದೇವರಿಗೆ ಸ್ನಾನ ಮಾಡೋದು, ದೇವ್ರಿಗೆ ಕೈ ಮುಗಿಯೋದು, ಮತ್ತು ಸ್ವಲ್ಪ ಪೇಪರ್ ತರ್ತಿದ್ದೆ ನಾನು ಪ್ರತಿ ದಿವಸ ಉದಾಹರಣೆ ಪೇಪರ್ಗಳು ತರ್ತಿದ್ದೆ. ಮತ್ತು ಇಲ್ಲಿ ಇವಾಗ ಸ್ವಲ್ಪ ಹಿಂದೂ ಪೇಪರು, ಇಂಗ್ಲೀಷ್ ಪೇಪರ್ಗಳನ್ನು ಕೂಡ ಸ್ವಲ್ಪ ಓದ್ತಿದ್ದ, ಜಾಸ್ತಿ ಓದ್ತಿದ್ದೆ ಇಂಗ್ಲೀಷ್ ಪೇಪರ್. ಕನ್ನಡ ಪೇಪರ್ ತರ್ತಿದ್ದೆ, ಬೆಳಿಗ್ಗೆ ಒಂದು 1/2 to 1 ಪೇಪರ್ ಓದ್ತಿದ್ದ. ಮತ್ತು ಹೆಚ್ಚಾಗಿ ಅಂದರೆ ಅವನು ಈ 9th ಎಸ್ ಎಲ್ ಸಿಯಲ್ಲಿ ಮೊಬೈಲ್ ಜಾಸ್ತಿ ಉಪಯೋಗ ಮಾಡ್ತಿರಲಿಲ್ಲ, ಮೊಬೈಲಲ್ಲಿ ಅಷ್ಟು ಇದಿರಲಿಲ್ಲ. ಟಿ ವಿಯಲ್ಲಿ ಕೂಡ ಹಾಗೆ, ನಿಮ್ಮ ಯಾವುದಾದ್ರು ಜೋಕ್ಸ್ಗಳು ಮತ್ತು ನಿಮಗೆ ಇಂಗ್ಲೀಷಲ್ಲಿ ಏನು ಮಾಡೆಲ್ ಮಾಡುವಂಥದ್ದ ಇಲ್ಲಾದರೆ ಏನು ಸಾಧನೆಗಳು ಇರುವಂಥದ್ದು ಅಂಥದ್ದನ್ನೇ ನೋಡ್ತಿದ್ದು ಬಿಟ್ಟರೆ, ಮತ್ತು ಸುಮ್ಮನೆ ಧಾರಾವಾಹಿ ನೋಡುವಂಥದ್ದು ಮತ್ತು ಪಿಕ್ಚರ್ ನೋಡುವಂಥದ್ದು ಅಂಥದ್ದೆಲ್ಲ ಮಾಡ್ತಿರಲಿಲ್ಲ. ಚಿಕ್ಕದಿನಲ್ಲೇ ಸೌಮ್ಯ ಸ್ವಭಾವದ ವ್ಯಕ್ತಿ ಅವನು. ಹೇಳಲಿಕ್ಕೆ ಅಂತೆಲ್ಲ ತುಂಬ ಖುಷಿ ಆಗ್ತದೆ ಅಷ್ಟೇ, ತುಂಬ ಅಚೀವ್ಮೆಂಟ್ ಮಾಡ್ಯಾನೆ ಅಂತ ಅನ್ನಿಸ್ತದೆ.